ಆರು ತಿಂಗಳಿಗೆ ಮುಗಿಯುತ್ತಾ ರಾಜ್ಯ ಸರ್ಕಾರದ ಆಯಸ್ಸು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಬರ್ತಾ ಇದೆ. ಸೂಪರ್ ತ್ರೀನಲ್ಲಿ ಫೆಬ್ರವರಿಗೆ ಎಲೆಕ್ಷನ್ ನಡೆಯುತ್ತಾ, ಹಾಗಾದ್ರೆ ಆರು ತಿಂಗಳಿಗೆ ಮುಗಿಯುತ್ತಾ ರಾಜ್ಯ ಸರ್ಕಾರದ ಆಯಸ್ಸು, ಸಚಿವ ಸ್ಥಾನ ಕಿತ್ತಾಟಕ್ಕೆ ಇದೀಗ ಹೈಕಮಾಂಡ್ ಬೇಸರಗೊಂಡಿದೆ. ಮಹಾ ಎಲೆಕ್ಷನ್ ಕೊನೆಗೂ ಕರ್ನಾಟಕ ಎಲೆಕ್ಷನ್, ಮಹಾರಾಷ್ಟ್ರ ಎಲೆಕ್ಷನ್ಗೂ ಜೊತೆಗೆ ಕರ್ನಾಟಕ ಎಲೆಕ್ಷನ್ಗೂ ಪ್ಲಾನ್ ನಡೀತಾ ಇದೆ ಅಂತ ಹೇಳಲಾಗ್ತಿದೆ. ನಿನ್ನೆ BSYಗೆ ಎಚ್ಚರಿಕೆಯನ್ನು ಅಮಿತ್ ಶಾ ಕೊಟ್ಟಿದ್ದಾರೆ. ಬೆಳಗ್ಗೆ ಪಬ್ಲಿಕ್ ಟಿವಿ ಬಿತ್ತರಿಸಿದಂತಹ ಎಕ್ಸ್ಕ್ಲೂಸಿವ್ ವರದಿಯನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಎಲೆಕ್ಷನ್ ಬಗ್ಗೆ ಪರೋಕ್ಷವಾಗಿ ಇದೀಗ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಈಶ್ವರಪ್ಪನವರು. ಎಲೆಕ್ಷನ್ ಬಂದರೆ ಎದುರಿಸೋಕೆ ಸಿದ್ಧ ಅಂತ ಹೇಳಿ ಈಶ್ವರಪ್ಪನವರು ಕೂಡ ಹೇಳ್ಕೊಂಡಿದ್ದಾರೆ. ನಮಗೆ ಪೂರ್ಣ ಬಹುಮತ ಬಂದರೆ ಈ ಸಮಸ್ಯೆ, ಈ ಒಂದು ಸಮಸ್ಯೆಗಳು ಬರ್ತಿರ್ಲಿಲ್ಲ. ಸಮಸ್ಯೆ ಇರೋದು ಯಾತಕ್ಕೆ? ಪೂರ್ಣ ಬಹುಮತ ಇಲ್ದಿದ್ದಕ್ಕೋಸ್ಕರ. ಬರುವಂಥ ದಿನ ಯಾವುದೇ ಸಂದರ್ಭದಲ್ಲಿ ಎಲೆಕ್ಷನ್ ಬಂದರೂ ಕೂಡ ನಾವು ಖಂಡಿತ ಸಂಘಟನೆ ಇನ್ನೂ ಗಟ್ಟಿ ಮಾಡ್ಕೋತೀವಿ. ಪೂರ್ಣ ಬಹುಮತ ತರೋ ದಿಕ್ಕಿನಲ್ಲಿ ಎಲೆಕ್ಷನ್ ಮೀನ್ಸ್ ಯಾವಾಗ ಬಂದ್ರೂ ಇವತ್ತಲ್ಲ, ಯಾವಾಗಾದ್ರು ಬರಲೇಬೇಕಲ್ಲ ಎಲೆಕ್ಷನ್. ಪ್ರಜಾಪ್ರಭುತ್ವ ಎಲೆಕ್ಷನ್ ಇರುತ್ತಾನೆ? ಮಧ್ಯಂತರ ಚುನಾವಣೆ, ಮಧ್ಯಂತರ ಚುನಾವಣೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಯಾವತ್ತೇ ಚುನಾವಣೆ ಬಂದರೂ ಕೂಡ BJP ಇನ್ನೂ ಸಂಘಟನಾತ್ಮಕ, ನಳಿನ್ ಕುಮಾರ್ ಕಟೀಲ್ ಇವತ್ತು ಅಧ್ಯಕ್ಷರಾಗಿದ್ದಾರೆ, ತುಂಬ ಸಂತೋಷ. ಸಂಘಟನೆ ಇರುವಂಥ ವ್ಯಕ್ತಿ ರಾಜ್ಯ ಅಧ್ಯಕ್ಷ ಆಗಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಅವ್ರ ನೇತೃತ್ವ ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ಟಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದರೂ ಕೂಡ ಪೂರ್ಣ ಬಹುಮತದ ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ತರ್ತೇವೆ. ನಮಗೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಬೀರ್. ಶಬೀರ್, ಇಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರದ ಆಯಸ್ಸು ತುಂಬಾ ಕಡಿಮೆ ಇದೆಯಾ, ಹೇಗೆ ಅಂತ ಹೇಳಿ. ಯಶೋಧ, ಈಗಾಗಲೇ ಹೈಕಮಾಂಡ್ಗೆ ರಾಜ್ಯದಲ್ಲಿರುವಂತಹ BJP ಸರ್ಕಾರ ಸ್ಥಿರವಾಗಿಲ್ಲ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಯಾವುದೇ ಕ್ಷಣದಲ್ಲೂ ಯಾವುದೇ ರಾಜಕೀಯ ಮೇಲಾಟಗಳನ್ನು ನಡೆದ್ರೆ ಸರ್ಕಾರ ಅಸ್ಥಿರ ಆಗುವಂತಹ ಸಾಧ್ಯತೆ ಇದೆ ಅಂತ ಹೈಕಮಾಂಡ್ ಊಹೆ ಮಾಡಿರುವಂತ ಆ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಜೊತೆಗೆ ಚುನಾವಣೆಗೆ ಹೋಗಿ ಚುನಾವಣೆಯನ್ನು ಎದುರಿಸಿದ್ರೆ ಕರ್ನಾಟಕದಲ್ಲಿ ಬಹುಮತ ಬರಬಹುದು BJPಗೆ ಅನ್ನೋ ಲೆಕ್ಕಾಚಾರವನ್ನ BJP ಹಾಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ನಿನ್ನೆ ಯಡಿಯೂರಪ್ಪ ಅವರ ಜೊತೆ ಅಮಿತ್ ಶಾ ಕೂಡ ಸಭೆಯನ್ನು ನಡೆಸಿರುವಂತದ್ದು, ಸಾಕಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅಸ್ಥಿರ ನಂಬರ್ಗಳಿರೋದ್ರಿಂದ ಎಲ್ಲರೂ ಕೂಡ ಮತ್ತೊಮ್ಮೆ ಚುನಾವಣೆಗೆ ಹೋದ್ರೆ ಪೂರ್ಣ ಬಹುಮತವನ್ನು ಪಡೆದುಕೊಳ್ಬಹುದು. ಯಾಕಂದ್ರೆ ದೇಶದಲ್ಲಿ ಈಗಾಗಲೇ BJP ಪರ ಅಲೆ ಇರೋದ್ರಿಂದ ಮತ್ತೊಮ್ಮೆ ಚುನಾವಣೆ ಎದುರಿಸಿದ್ರೆ ಬಹುತೇಕ ಪೂರ್ಣ ಬಹುಮತ ಬರುತ್ತೆ, ಒಂದು ಸ್ಥಿರ ಸರ್ಕಾರವನ್ನು ರಚನೆ ಮಾಡಬಹುದು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ ಆಗಿರುವಂತದ್ದು. ಹಾಗಾಗಿ ರಾಜ್ಯ ನಾಯಕರ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ಸಂಗ್ರಹ ಮಾಡ್ತಿದೆ. ಒಂದ್ ವೇಳೆ ಅಂದುಕೊಂಡಂತೆ ಆದ್ರೆ ರಾಜ್ಯದಲ್ಲಿ 6 ತಿಂಗಳ ಬಳಿಕ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ ಯಶೋಧ. ಹಾಗಾದ್ರೆ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆಯಾ, ಹೇಗೆ ಅಂತ ಹೇಳಿ. ಖಂಡಿತ, ಈಗಾಗಲೇ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಪ್ರವಾಹ ಸೃಷ್ಟಿಯಾಗಿರುವಂತದ್ದು. ಬಹುತೇಕ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀಬೇಕಾಗಿತ್ತು, ಆದ್ರೆ ಪ್ರವಾಹ ಅಲ್ಲೂ ಕೂಡ ಸಾಕಷ್ಟು ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಒಂದಿಷ್ಟು ಏನು ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಾಕಷ್ಟು ಸಹಾಯ ಕೆಲಸವನ್ನ ಮಾಡಬೇಕಾಗತ್ತೆ ಅಲ್ಲಿ. ಹಾಗಾಗಿ ಈ ಒಂದು ನೆಪವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಚುನಾವಣೆಯನ್ನ ಮುಂದೂಡಲಿಕ್ಕೆ ಚುನಾವಣಾ ಆಯೋಗಕ್ಕೆ ಪತ್ರ ಬರೀಬಹುದು. ಇದೇ ಸಂದರ್ಭದಲ್ಲಿ ಅಂದ್ರೆ ಸುಮಾರು ಒಂದು 2-3 ತಿಂಗಳು ಚುನಾವಣೆಯನ್ನ ಮುಂದುವರೆದ್ರೆ ಫೆಬ್ರವರಿ ಅಷ್ಟೊತ್ತಿಗೆ ರಾಜ್ಯದಲ್ಲೂ ಕೂಡ ಚುನಾವಣೆಯನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಬಹುತೇಕ ಹರಿಯಾಣ ಮತ್ತೆ ಕಾಶ್ಮೀರ, ಮಹಾರಾಷ್ಟ್ರದ ಜೊತೆಗೆ ಕರ್ನಾಟಕದ ಚುನಾವಣೆಯನ್ನು ಕೂಡಿಸುವ ನಡೆಸುವಂತ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗ್ತಾ ಇದೆ ಯಶೋಧ. ಓಕೆ, ಥ್ಯಾಂಕ್ ಯು ಶಬೀರ್. ನೋಡೋಣ ಏನಾಗುತ್ತೆ ಅಂತ.